ನೋಡಿ, ಇದು ದುರುದ್ದೇಶದಿಂದ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ. ಯಾವುದೇ ರಾಜ್ಯ ಸರ್ಕಾರ ದವಸ ಧಾನ್ಯವನ್ನ ಖರೀದಿ ಮಾಡಬೇಕು ಅಂದ್ರೆ ಮೊದಲನೇದಾಗಿ ಅವರು ಸೆಂಟ್ರಲ್ ಗವರ್ಮೆಂಟ್ ಎಫ್ಸಿಐಗೆ ಹೋಗ್ತಾರೆ. ಆದ್ರೆ ಇವತ್ತು ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪದೇ ಇರಕ್ಕೆ ಕಾರಣ ಏನು ಅಂತ ಅವರೇ ಹೇಳಬೇಕು. ನಮ್ಮ ಇಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು ಹೇಳಬೇಕು, ಯಾಕೆ ಬಡವರಿಗೆ ದುಡಿಯೋ ಕೈಗಳಿಗೆ ನಾವು ಅವರಿಗೆ ಒಂದು ಚೆನ್ನಾಗಿ ನೋಡ್ಕೋತೀವಿ ಅಂದಾಗ ಯಾಕೆ ಕೇಂದ್ರ ಸರ್ಕಾರ ಯಾವಾಗಲೂ ಅದಕ್ಕೆ ಅಡ್ಗಾಲು ಹಾಕುತ್ತೆ ಅಂದ್ಬಿಟ್ಟು ಇವ್ರು ಹೇಳಬೇಕು. ಅದಕ್ಕೋಸ್ಕರ ಇರ್ಲಾರ್ದ ಇವಾಗ ಏನ್ ಬಂತವರಿಗೆ ವಿಳಂಬ ಆಗ್ತಾ ಇದೆ ಅಂದ್ರೆ ಏನ್ ಎಕ್ಸೆಸ್ ಇದೆ ಅಲ್ವಾ ಫುಡ್ ಗ್ರೇನ್ಸ್, ಇನ್ನ ಪ್ರೊಕ್ಯೂರ್ ಮಾಡ್ಕೋಬಹುದಲ್ಲ. ಆದ್ರೂ ಕೂಡ ನಾವು ಅದಕ್ಕೆ ಸುಮ್ನೆ ಕೂತ್ಕೊಂಡಿಲ್ಲ, ಬೇರೆ ರಾಜ್ಯ ಸರ್ಕಾರದಿಂದ ಖಾಸಗಿಯಾಗಿ ನಾವು ಪ್ರೊಕ್ಯೂರ್ಮೆಂಟ್ ಮಾಡ್ಲಿಕ್ಕೂ ಕೂಡ ನಾವು ಆಗ್ಲೇ ಮೂವ್ ಮಾಡಿದೀವಿ. ಇವತ್ತು ಕ್ಯಾಬಿನೆಟ್ ನಲ್ಲಿ ಕೂಡ ಚರ್ಚೆಗೆ ಬರುತ್ತೆ. ಕೇಳದೇನಕ್ಕೆ ಬರುತ್ತೆ ನೋಡಿ, ಬಹುಶಃ ಅವರಿಗೆ ಈ ಅವರಿಗೆ ಕೇಂದ್ರ ಸರ್ಕಾರದ ಮುಂದೆ ಮಾತಾಡಿ ರೂಢಿನೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಏನು ಪ್ರೊಸೆಸ್ ಏನು ಗೊತ್ತಾ ಅವರಿಗೆ. ಎನಿ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಆಸ್ಕ್ ಸೆಂಟ್ರಲ್ ಗವರ್ಮೆಂಟ್ ಟು ಪ್ರೊಕ್ಯೂರ್ ಅವರ್ ಏನ್ ಪುಕ್ಸಟ್ಟೆ ಕೊಡ್ತಾ ಇದಾರೇನ್ರಿ, ದುಡ್ಡು ಕೊಡ್ತಾ ಇದೀವಿ ನಾವು. ಇವ್ರೇನ್ ನಮ್ಮ ಮೇಲೆ ದೊಡ್ಡ ಉಪಕಾರ ಮಾಡ್ದಂಗೆ ಆಡ್ತಾ ಇದಾರಲ್ಲ. ನಾವು ಯಾವುದೇ ರಾಜ್ಯ ಸರ್ಕಾರ ಇರಬಹುದು ಮೊದಲನೇ ಆದ್ಯತೆ ಎಫ್ಸಿಐಗೆ ಕೊಡಬೇಕು ಪ್ರೊಕ್ಯೂರ್ಮೆಂಟ್ಗೆ, ಅದಾದ್ಮೇಲೆ ನಾವು ಖಾಸಗಿಯಾಗಿ ಹೋಗ್ಬೇಕು. ಈ ಎಫ್ಸಿಐ ಬೇಡ ಅಂದಿದ್ರೆ ನಾವು ಖಾಸಗಿಯಾಗಿ ಹೋಗ್ತೀವಿ. ಆದ್ರೆ ಅಶೋಕ್ ಅವರಿರ್ಬೋದು, ಸಿ ಟಿ ರವಿ ಅವರಿರ್ಬೋದು, ನೀವು ನಮಗೆ ಉತ್ತರ ಕೊಡಬೇಕು ಯಾಕೆ ಕೇಂದ್ರ ಸರ್ಕಾರ ಬೇಡ ಅಂತ ಇದೆ. ನೀವು ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಪದೇ ಪದೇ ಹೇಳ್ತಾ ಇದ್ವಿ, ನಿಮ್ಗೆ ಅಲ್ಲಿ ಮಾತಾಡಕ್ಕೆ ತಾಕತ್ ಇರಲಿಲ್ಲ ಅಂದ್ರೆ ನಮ್ಗೆ ಕರ್ಕೊಂಡೋಗಿ ಅಂತ. ನಾವು ಅಲ್ಲಿ ಹೋಗಕ್ ತಯಾರಿದ್ರಿ, ನೀವು ಬರಕ್ ತಯಾರಿದ್ದೀರಾ? ಕನ್ನಡಿಗರ ಹಿತಾಸಕ್ತಿಗೆ ದುಡಿಯುವ ಕೈ ಬಲಪಡಿಸಲಿಕ್ಕೆ ನೀವು ತಯಾರಿದ್ದೀರಾ? ಇದೆಲ್ಲ ಸುಮ್ನೆ ರಾಜಕೀಯವಾಗಿ ಗಿಮಿಕ್ ಮಾಡ್ಲಿಕ್ಕೆ, ಎಲ್ಲ ಒಂದ್ ಕಡೆ ನಮ್ಮ ಸರ್ಕಾರಕ್ಕೆ ಮುಜುಗರ ಮಾಡ್ಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು.